ಸರ್ ಹೇಳಿ ಸರ್. ಎಸ್ ಎಸ್ ಸರ್, ನಾನು ಹೇಳೋದು ಈಗ ನಾನು ನಿಮ್ಮನ್ನೇ ಕೇಳ್ತೀನಿ. ಅವರು ಚಂದವಾಗಿ ಕಾಣಿಸ್ತಾ ಇದ್ದಾರೆ, ನೀಟಾಗಿ ಅವ್ರದ್ದು ಹೇರ್ ಸ್ಟೈಲ್ ಅದು. ಅವ್ರು ಸಡನ್ ಆಗಿ ಒಂದು ಪೋರ್ಟ್ಫೋಲಿಯೋ ಬಂದು ಇದು ಮಾಡ್ತೀವಿ ಅಂತಾರೆ. ಅವ್ರು ಅನ್ಕೊಂಡಿದ್ದಾರೆ ಅವ್ರದ್ದು ಸ್ವಾತಂತ್ರ್ಯ ಅದು. ಅದನ್ನ ಸಡನ್ ಆಗಿ ಇವ್ರು ಚೇಂಜ್ ಮಾಡಿ ಅಂತ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಇದು ವೈಯಕ್ತಿಕ ತೇಜವಾದ ಅಲ್ವಾ ಅಲ್ವಾ? ಈಗ ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು ಈ ದೇಶ ಕಂಡ ಅತಿದೊಡ್ಡ ನಾಯಕ, ಅವ್ರ ಹೇರ್ ಸ್ಟೈಲ್ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡ್ಲಿಲ್ವೇ? ಪ್ರಶ್ನೆ ಮಾಡ್ಲಿಲ್ವೇ? ಮೊದ್ಲಲ್ಲ, ಒಂದ್ ನಿಮಿಷ, ಮೊದ್ಲಲ್ಲ ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇದ್ರು. ಒಂದ್ ನಿಮಿಷ, ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇದ್ರು. ಹಂಗಾದ್ರೆ ಇವತ್ತು ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರ? ಅಲ್ಲ, ಒಂದ್ ನಿಮಿಷ ಸರ್ ಪ್ಲೀಸ್. ಅಲ್ಲಲ್ಲ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಈಗ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರ್ ಅಂತ ಇದ್ರಲ್ಲ, ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರ? ನನ್ನ ಹೆಸರು ಹೇಳಲ್ಲ. ನಾನು ಹೇಳೋದು ಅಲ್ಲ, ನಾನು ಹೇಳೋದು ಕಂಪೇರ್ ಮಾಡ್ತಿಲ್ಲ, ಕಂಪೇರ್ ಮಾಡ್ತಿಲ್ಲ ಸರ್. ನಾನು ಹೇಳೋದು ಅವ್ರನ್ನ ವಿದ್ಯಾರ್ಥಿಗಳೇ ಬಹಳ ಮೆಚ್ಚೋರು. ಈಗ ಕಲಾಂನ ವಿದ್ಯಾರ್ಥಿಗಳೇ ಅಲ್ವ? ನಾನು ಹೇಳೋದು ಮಧು ಬಂಗಾರಪ್ಪ ಸಾಹೇಬ್ರು, ಅವ್ರಿಗೊಂದು ಅಪಿಯರೆನ್ಸ್ ಇದೆ, ಅವ್ರಿಗೊಂದು ಸ್ಟೈಲ್ ಇದೆ, ಅದನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ. ಇವ್ರು ಆ ವಿಚಾರದಲ್ಲಿ ತೇಜೋದಯ ಮಾಡಿದ್ರೆ, ವೈಯಕ್ತಿಕವಾಗಿ ಎಂಟ್ರಿ ಆದ್ರೆ, ನಾನು ಹೇಳೋದೇನು, ಬಿಜೆಪಿ ಅವ್ರು ಟೀಕೆ ಮಾಡ್ತಾ ಇದ್ರೆ ನಾವು ಕಾಂಗ್ರೆಸ್ ಅವ್ರು ಕಡಲೆ ಬೀಜ ತಿಂದಿರ್ತೀವ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.